ಇನ್ನು ರೆಸಾರ್ಟ್ಗಳಲ್ಲಿ ಪಾರ್ಟಿ ಆಯೋಜನೆಯ ಶಂಕೆಯ ಹಿನ್ನೆಲೆಯಲ್ಲಿ ರೆಸಾರ್ಟ್ಗಳಿಗೆ ಬೆಂಗಳೂರು ಗ್ರಾಮಾಂತರ ಡಿಸಿ ಭೇಟಿ ಕೊಡ್ತಿದ್ದಾರೆ ಡಿಸಿ ಶ್ರೀನಿವಾಸ ನೇತೃತ್ವದಲ್ಲಿ ದಿಢೀರ್ ಪರಿಶೀಲನೆ ನಂದಿ ಬೆಟ್ಟದ ಸುತ್ತಲಿನ ರೆಸಾರ್ಟ್ಗಳಲ್ಲಿ ಅಲರ್ಟ್ ಡಿಜೆ ಪಾರ್ಟಿ ಆಯೋಜನೆ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ಹಾಗಿದ್ದು ಪಾರ್ಟಿ ಮಾಡಿದ್ರೆ ಲೈಸೆನ್ಸೇ ರದ್ದಾಗುತ್ತೆ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ರೆಸಾರ್ಟ್ಗಳಿವೆ ನಂದಿ ಬೆಟ್ಟದ ಸುತ್ತಮುತ್ತಲಿನ ರೆಸಾರ್ಟ್ಗಳಲ್ಲಿ ಡಿಸಿ ಶ್ರೀನಿವಾಸ್ ನೇತೃತ್ವದಲ್ಲಿ ದಿಢೀರಾದಂತಹ ಪರಿಶೀಲನೆ ಅಲ್ಲಿ ಸಂಪೂರ್ಣ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನೋಡೋಣ ಒಮಿಕ್ರಾನ್ ವೈರಸ್ನ ಆತಂಕದ ಹಿನ್ನೆಲೆ ಈಗ ಸರ್ಕಾರ ಈಗಾಗಲೇ ಹೊಸ ವರ್ಷಾಚರಣೆಗೆ ಬ್ರೇಕ್ ಆದಕ್ಕೆ ಮುಂದಾಗಿರುವಂಥದ್ದು ಅಂದರೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಜನ ಗುಂಪಾಗಿ ಸೇರ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸಿದೆ ಈ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚು ರೆಸಾರ್ಟ್ ಹಾಗೂ ಇರೋದ್ರಿಂದ ಈಗಾಗಲೇ ಈ ಒಂದು ರೆಸ್ಟೋರೆಂಟ್ ಹಾಗೂ ರೆಸಾರ್ಟ್ಗಳಿಗೆ ಜಿಲ್ಲಾಡಳಿತ ಸಾಕಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಿರುವಂಥದ್ದು ಅಂದರೆ ಸರ್ಕಾರದ ಮಾರ್ಗಸೂಚಿ ಅನ್ವಯ ಹೊಸ ವರ್ಷ ಆಚರಣೆಯಲ್ಲಿ ಏನೇನೆಲ್ಲ ನಿಬಂಧನೆಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಆ ಮನವರಿಕೆ ಮಾಡಿಕೊಟ್ಟಿದೆ ಈ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಾದಂಥ ಶ್ರೀನಿವಾಸ್ ಸರ್ ಅವರು ಕೂಡ ಬಂದು ಪ್ರತಿಯೊಂದು ಏನು ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿ ವಿಶೇಷವಾಗಿ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ರೆಸಾರ್ಟ್ಗಳಲ್ಲಿ ಪ್ರವಾಸಿಗರು ಸಾಕಷ್ಟು ಗುಂಪು ಗುಂಪಾಗಿ ಬರ್ತಾರೆ ಅನ್ನೋ ಮಾಹಿತಿ ಮೇರೆಗೆ ಒಂದಷ್ಟು ರೆಸಾರ್ಟ್ಗಳಿಗೆ ಬಂದು ಮಾರ್ಗಸೂಚಿ ಅನ್ವಯ ಅವರಿಗೆ ಏನೆಲ್ಲ ಮನವರಿಕೆ ಮಾಡಿಕೊಡ್ಬೇಕು ಜೊತೆಗೆ ಆ ರೆಸಾರ್ಟ್ಗಳಲ್ಲಿ ಯಾವ ರೀತಿಯಾದಂತಹ ಸರ್ಕಾರದ ಆದೇಶವನ್ನು ಪಾಲಿಸಬೇಕು ಒಮಿಕ್ರಾನ್ ವೈರಸ್ ಒಂದು ಕಡೆ ಇರೋದ್ರಿಂದ ಇದು ವೇಗವಾಗಿ ಹರಡ್ತಾ ಇರೋದ್ರಿಂದ ಹೀಗಾಗಿ ಹೊಸ ವರ್ಷ ಆಚರಣೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಒಂದಷ್ಟು ಮಾರ್ಗಸೂಚಿ ಕೊಟ್ಟಿದೆ ಆ ಅನ್ವಯ ಎಲ್ಲ ರೆಸಾರ್ಟ್ಗಳು ಹಾಗೂ ರೆಸ್ಟೋರೆಂಟ್ಗಳು ಪಾಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಖುದ್ದು ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳ ತಂಡ ಬಂದು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಿದೆ ಬನ್ನಿ ಈಗ ಜಿಲ್ಲಾಧಿಕಾರಿಗಳಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಏನು ಹೇಳ್ತಾರೆ ಅಂತ ಸರ್ ತಾವು ಇವತ್ತು ಒಂದಷ್ಟು ರೆಸಾರ್ಟ್ ಹಾಗೂ ರೆಸ್ಟೋರೆಂಟ್ಗಳಿಗೆ ಭೇಟಿ ಕೊಟ್ಟು ಒಂದಷ್ಟು ಮನ ಇದ್ದೀರಾ ಸೊ ಏನೆಲ್ಲ ಮಾರ್ಗಸೂಚಿಗಳಿದೆ ಯಾವ ರೀತಿ ಪಾಲಿಸಬೇಕು ಅಂತ ಹೇಳ್ತೀರಾ ಸರ್ ಈಗಾಗಲೇ ಎಲ್ಲ ರಿಸಾರ್ಟ್ ಮಾಲೀಕರಿಗೆ ಮತ್ತು ಹೋಟ್ಲು ಮಾಲೀಕರಿಗೆ ನಾವು ಸಭೆ ಕರೆದು ಈ ಥರ ಒಮಿಕ್ರಾನ್ ಮಾರ್ಗಸೂಚಿನ ಪಾಲಿಸಿ ಅಂತ ಹೇಳಿದ್ದೀವಿ ಇದು ಸುಮ್ಮನೆ ಒಂದು ವಿಸಿಟ್ ಬಂದು ಏನನ್ನು ಅವರು ಅಳ್ವಡಿಸ್ಕೊಂಡಿದ್ದಾರೆ ನೋಡೋಣ ಅಂತ ಬಂದಿದ್ದು ನನ್ನ ಪ್ರಕಾರ ಎಲ್ಲೂ ಇಲ್ಲಿ ಎಲ್ಲೂ ಡಿ ಜೆ ಆಗಲಿ ಇನ್ನೊಂದಾಗಲಿ ಯಾವುದೇ ಒಂದು ಇದು ನಡೆಯುವ ಒಂದು ಪ್ರಸಂಗ ಇಲ್ಲ ಈಗಾಗಲೇ ನಾವು ಎಲ್ಲ ಮಾಲೀಕರಿಗೆ ಹೇಳಿರೋದ್ರಿಂದ ಅವರನ್ನು ಅದು ವೈಲೇಷನ್ ಮಾಡಿದ್ರೆ ನಾನು ನಮ್ಮ ಡಿ ಸಿ ಎಕ್ಸೈಸ್ ಅವ್ರಿಗೆ ಹೇಳಿದ್ದೀನಿ ಇಮಿಡಿಯೇಟ್ ಆಗಿ ಒಂದು ವಾರ ಲೈಸೆನ್ಸ್ ರದ್ದು ಮಾಡ್ತೇವೆ ಸರ್ ಅಂದರೆ ವಿಶೇಷವಾಗಿ ನಂದಿ ಬೆಟ್ಟ ತಪ್ಪಲ್ ಪ್ರತಿ ವರ್ಷ ಹೊಸ ವರ್ಷ ಆಚರಣೆ ಅಂದರೆ ಎರಡು ದಿನ ಮೊದಲೇ ಸಾಕಷ್ಟು ಜನಜಂಗ್ಳಿಗೆ ಬರ್ತಾರೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಇಂದು ಒಂದು ಒಳ್ಳೆ ಸ್ಪಾಟ್ ಅಂತ ಜನ ಹೆಚ್ಚಾಗಿ ಸೇರ್ತಾರೆ ವಿಶೇಷವಾಗಿ ಈ ಭಾಗದಲ್ಲಿ ಯಾವ ರೀತಿಯಾದಂಥ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡ್ತಿದ್ದೀರಾ ಸರ್ ಈಗಾಗಲೇ ನಂದಿ ಬೆಟ್ಟಕ್ಕೆ ಚಿಕ್ಕಬಳ್ಳಾಪುರ ಡಿ ಸಿ ಅವರು ಅದನ್ನು ನಿರ್ಬಂಧ ಮಾಡಿದ್ದಾರೆ ಯಾವುದೇ ಒಂದು ಜನ ಬರೋದಿರ್ಬೋದು ಅಲ್ಲಿ ತೆಂಗುವಿಕೆ ಇರ್ಬೋದು ಇನ್ನೊಂದು ಎಲ್ಲ ನಿರ್ಬಂಧ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಸಹಿತ ಚೆಕ್ ಪೋಸ್ಟ್ಗಳು ಹಾಕಿದ್ದೀವಿ ಈ ಚೆಕ್ ಪೋಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಯಾರು ಎಲ್ಲಿ ಬರ್ತಾರೆ ಏನಾಗ್ತದೆ ಅಂತ ಸೊ ಆ ಥರ ಇತ್ತು ಅಂದರೆ ಇಮಿಡಿಯೇಟಾಗಿ ನಾವು ಅದನ್ನು ಸ್ಟಾಪ್ ಮಾಡೋದಕ್ಕೆ ಎಲ್ಲ ಕ್ರಮ ತಗೊಂತೀವಿ ಈ ವ್ಯಾಪ್ತಿ ಪ್ರದೇಶದಲ್ಲಿ ಈ ಈ ಪ್ರದೇಶದಲ್ಲಿ ಎಲ್ಲ ನಾಕಾಬಂದಿ ಹಾಕಿ ಏನಿದೆ ನೋಡಿಬಿಟ್ಟು ಅದ್ರ ಪ್ರಕಾರ ಕ್ರಮ ತಗೊಂತೀವಿ ಏನಾದ್ರೂ ಆ ಥರ ಮಾಡಿದ್ರೆ ವೈಲೇಷನ್ ಮಾಡಿದ್ರೆ ಕ್ರಮ ತಗೊಂತೀವಿ ಸರ್ ಈಗ ನಂದಿ ಬೆಟ್ಟಕ್ಕೆ ಪ್ರವೇಶ ಎಲ್ಲ ಹೋಗಲ್ಲ ಸುತ್ತಮುತ್ತಿರೋ ರೆಸಾರ್ಟ್ಗಳಲ್ಲಿ ಜನ ತುಂಬಿಕೊಳ್ತಾರೆ ಇಲ್ಲಿ ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಜನ ಮಾತ್ರ ಕೂರೋದಕ್ಕೋ ಈ ರೀತಿ ಒಂದಷ್ಟು ನಿಬಂಧನೆಗಳಿದ್ದಾವೆ ಅದ್ರ ಬಗ್ಗೆ ಏನು ಹೇಳಿದಾರೆ ಅಲ್ಲ ಕೂರಂಗೆ ಇಲ್ಲ ಫಿಫ್ಟಿ ಪರ್ಸೆಂಟ್ ಜೊತೆಗೆ ಏನವ್ರದ್ದು ಹೋಟ್ಲು ರೂಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅವರು ಬುಕ್ ಮಾಡ್ಕೋಬೋದು ಕ್ಯಾಂಟೀನ್ಗೆ ಬಂದಾಗ ನಾವು ಅವ್ರಿಗೆ ಏನು ಹೇಳಿದೀವಿ ಅಲ್ಲೇ ರೂಮ್ಗೆ ಸರ್ವ್ ಮಾಡಿ ಕ್ಯಾಂಟೀನಲ್ಲಿ ಟೆನ್ ಎ ಪಾಯಿಂಟ್ ಆಫ್ ಟೈಮ್ ಅವ್ರದ್ದು ಏನು ಸೀಟಿಂಗ್ ಕೆಪಾಸಿಟಿ ಇದೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಅವರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಅವರು ಅದನ್ನು ಪಾಲಿಸ್ಬೇಕಾಗ್ತದೆ ಸರ್ ಇದ್ರ ಜೊತೆಗೆ ತಾವು ಈಗಾಗಲೇ ಒಂದಷ್ಟು ಸೂಚನೆ ಕೊಟ್ಟಿದ್ದೀರಿ ಡಿ ಜೆ ಆಗಿರ್ಬೋದು ಈ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ಮಾಡೋಂಥ ಇಂಥದ್ದು ಮಾಸಾಗಿ ಮಾಡೋವಂಥದ್ದು ಯಾವುದು ಮಾಡಬಾರ್ದು ಅಂತ ಕೊಟ್ಟಿದ್ದೀರಾ ಸೊ ಇದನ್ನು ಹೇಳಿದ್ದೀರಾ ಹೇಗೆ ಸರ್ ಅವ್ರಿಗೆಲ್ಲ ಎಲ್ಲರಿಗೂ ತಿಳಿಸಿದ್ದೀವಿ ಯಾವುದೇ ಡ್ಯಾನ್ಸ್ ಪಾರ್ಟಿ ಇಲ್ಲ ಮತ್ತು ಜನ ಸಂದಣಿ ಸೇರ್ಕೊಂಡು ಸಂಭ್ರಮಾಚರಣೆ ಅಥವಾ ಮನೋರಂಜನೆ ಕಾರ್ಯಕ್ರಮಗಳು ಇರಬಾರ್ದು ಡಿಜಿ ಅಂತೂ ಇರಲೇಬಾರದು ಈಗಾಗಲೇ ಮಾಡಿದ್ರೆ ಕ್ರಮ ಬಟ್ ಮಾಡಬಾರ್ದು ಅಷ್ಟೇ ಇದಿಷ್ಟು ಜಿಲ್ಲಾಧಿಕಾರಿಗಳು ಮಾತು ಅಂದ್ರೆ ಹೊಸ ವರ್ಷ ಆಚರಣೆ ನೆಪದಲ್ಲಿ ಜನ ಗುಂಪು ಗುಂಪಾಗಿ ಸೇರ್ಬಾರ್ದು ಸಾಮೂಹಿಕವಾಗಿ ಸೇರುವಂಥ ಒಂದು ಎಲ್ಲಾ ಒಂದು ಕಾರ್ಯಕ್ರಮಗಳ ಸಭೆಗಳಿಗೂ ಕೂಡ ಬ್ರೇಕ್ ಆಗ್ತಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು ದೇವ್ನಹಳ್ಳಿಯಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್ ಏಷ್ಯಾ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್